श्रीराम समर्थ अगस्ट 26 कारणरहित आनंदवे निजवाद आनंद बदुकिनल्लि एनादरू आनंद विल्लिक्के बेकु बदुकु आनंददायकवागिरुत्तदे अंद मेले नमगे दुःखवेके आगुत्तदे अंदरे मनुष्यनु आनंदक्कागिये बाळुत्ताने हागू दुःखपडुत्ताने इदक्के कारणवेनेंदरे नावु यावुदक्कागि एनु माडुत्तेवेंबुदन्नु मरियुत्तेवे मनुष्यनु आनंदक्कागि बदुकिरदे वस्तुविगागि बदुकुत्ताने वस्तु सत्यवल्लदिरुवदरिंद अदर रूपो अशाश्वतवागिरुत्तदे आद्दरिंद अदरिंद प्राप्तवागुव आनंदवु कूड अशाश्वतवागिरुत्तदे नानु आनंददल्लिरबेकेंदु प्रतियोब्बरिगू अनिसुत्तदे अंदरे भगवंतन कडेगे होगबेकेंदु अनिसुत्तदे एकेंदरे भगवंतनु आनंद स्वरूपनागिरुत्ताने नमगे ओंदु रूढियागिरुवदेनेंदरे ಯಾವುದಾದರೂ ಒಂದು ಕಾರಣದ ಹೊರತು ನಾವು ಆನಂದವನ್ನು ಅನುಭವಿಸಲು ಶಕ್ಯವೇ ಇಲ್ಲ. ಪ್ರತ್ಯಕ್ಷ ಕಾರಣವು ದೊರೆಯದಿದ್ದರೆ ನಾವು ನಮ್ಮ ಕಲ್ಪನೆಯ ಸಾಮ್ರಾಜ್ಯ ನಿರ್ಮಾಣ ಮಾಡುತ್ತೇವೆ ಹಾಗೂ ಅದರಿಂದ ಆನಂದ ಅನುಭವಿಸುತ್ತೇವೆ. ಆನಂದ ಪ್ರಾಪ್ತಿಗಾಗಿಯೇ ಪ್ರತಿಯೊಬ್ಬ ಮನುಷ್ಯನ ಪ್ರಯತ್ನವಿರುತ್ತದೆ. ಆದರೆ ಕಾರಣವನ್ನು ಅವಲಂಬಿಸಿರುವ ಆನಂದದ ಮಾರ್ಗವು ದುಃಖದಲ್ಲಿಂದಲೇ ಇರುತ್ತದೆ ಹಾಗೂ ಆ ಆನಂದಕ್ಕಾಗಿ ಮನುಷ್ಯನು ದುಃಖದಾಯಕ ಪ್ರಪಂಚದ ಆಶ್ರಯ ಹೊಂದುತ್ತಾನೆ. ಆದ್ದರಿಂದ ಯಾವುದೇ ಕಾರಣವಿಲ್ಲದ ಆನಂದವನ್ನು ಅನುಭವಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ಕಾರಣವನ್ನು ಅವಲಂಬಿಸಿರುವ ಆನಂದವು ಅಶಾಶ್ವತವಾಗಿರುತ್ತದೆ, ಆದ್ದರಿಂದ ಅದು ನಿಜವಾದ ಆನಂದವಾಗಿರುವುದಿಲ್ಲ. ಕಾರಣದ ಹೊರತು ಆನಂದ ಹೊಂದುವುದಕ್ಕಾಗಿ ನಾವು ಸುಮ್ಮನೆ ಕೂಡಲು ಕಲಿಯಬೇಕು. ಏನೂ ಮಾಡದೇ ಇರುವುದು ಇದು ಬಹಳ ಉಚ್ಚ ಅವಸ್ಥೆಯಾಗಿರುತ್ತದೆ. ಏನಾದರೂ ಮಾಡುವುದಕ್ಕಿಂತಲೂ ಇದು ಬಹಳ ಕಠಿಣವಾಗಿರುತ್ತದೆ. ಭಗವಂತನೊಂದಿಗೆ ಅತ್ಯಂತ ಅನನ್ಯರಾಗಿ ನಮ್ಮ ಕರ್ತವ್ಯದ ಭಾವನೆಯನ್ನು ಸಂಪೂರ್ಣ ತೆಗೆದುಹಾಕುವುದೇ ಈ ಅವಸ್ಥೆಯಾಗಿರುತ್ತದೆ. ಆನಂದ ಬೇಕಾಗಿದ್ದರೆ ನೀವು ಆನಂದದಲ್ಲಿಯೇ ಇರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿಯೂ ಆನಂದದಲ್ಲಿರಬೇಕು. ನಮ್ಮ ಮನಸ್ಸಿನಂತೆ ಘಟನೆಗಳು ನಡೆದರೆ ಸಂತೋಷವೆನಿಸಬೇಕು, ಆದರೆ ಆನಂದವಾಗಬಾರದು. ಪ್ರತಿಯೊಬ್ಬ ಮನುಷ್ಯನೂ ಎಲ್ಲವನ್ನು ತನಗಾಗಿಯೇ ಮಾಡುತ್ತಾನೆ. ಉದಾಹರಣೆಗೆ, ಒಬ್ಬ ಮನುಷ್ಯನು ನಮಗೆ ಬಹಳ ತೊಂದರೆ ಕೊಡುತ್ತಾನೆ. ನಮಗೆ ತೊಂದರೆ ಕೊಡುವುದರಲ್ಲಿಯೇ ಅವನಿಗೆ ಸುಖವೆನಿಸುತ್ತದೆ. ಅಂದರೆ ನಮಗೆ ದುಃಖ ಕೊಟ್ಟರೆ ಅವನಿಗೆ ಆನಂದವಾಗುತ್ತದೆ. ಆದ್ದರಿಂದ ಅವನು ಕೇವಲ ತನಗಾಗಿಯೇ ನನ್ನೊಂದಿಗೆ ಹಾಗೆ ವ್ಯವಹರಿಸುತ್ತಾನೆ. ಅಂದ ಮೇಲೆ ಅವನು ಕೊಟ್ಟ ದುಃಖವನ್ನು ನಾನೇಕೆ ಅನುಭವಿಸಬೇಕು? ಅವನು ಏನೇ ಮಾಡಿದರೂ ನಮ್ಮ ಆನಂದವನ್ನು ನಾವೇಕೆ ಭಂಗಗೊಳಿಸಿಕೊಳ್ಳಬೇಕು? ಹೀಗೆ ನಾವು ವ್ಯವಹರಿಸಬೇಕು. ನಿನ್ನೆ ಆದದ್ದರ ಬಗ್ಗೆ ದುಃಖ ಪಡಬಾರದು, ನಾಳೆ ಆಗುವುದರ ಚಿಂತೆ ಮಾಡಬಾರದು. ಇಂದು ಮಾತ್ರ ಆನಂದದಲ್ಲಿ ನಮ್ಮ ಕರ್ತವ್ಯವನ್ನು ಮಾಡಬೇಕು ಹಾಗೂ ಭಗವಂತನ ಅನುಸಂಧಾನದಲ್ಲಿರಬೇಕು. ಇದರಲ್ಲಿಯೇ ಎಲ್ಲವೂ ಅಡಕವಾಗಿದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ಪ್ರಾಪ್ತಿಯಾಗಬೇಕೆಂದು ಅನಿಸುವುದರಲ್ಲಿಯೇ ಜನ್ಮದ ಸಾರ್ಥಕತೆ ಇರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.